ರಾಕ್ಷಸರ ಅಟ್ಟಹಾಸ ಹೆಚ್ಚಾದಾಗ ಜಗನ್ಮಾತೆಯು ತನ್ನ ಘೋರ ರೂಪವನ್ನ ತಾಳಿ ದುಷ್ಟರ ದಮನ ಮಾಡುತ್ತಾಳೆ ಅಮ್ಮ ಎಂದು ಭಕ್ತಿಯಿಂದ ಕರೆದರೆ ಸಾಕು ಆ ತಾಯಿಯ ಮಾತೃ ಹೃದಯ ಕರಗಿ ನೀರಾಗಿ ಹೋಗುತ್ತೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕ ಜನರನ್ನ ರಕ್ಷಣೆ ಮಾಡುತ್ತಾ ಇರುವ ಚಿಂಚಳಿ ಮಾಯಕ್ಕ ದೇವಿಯನ್ನ ದರ್ಶನ ಮಾಡಿ ಬರೋಣ ಭಕ್ತರು ಪ್ರೀತಿಯಿಂದ ಮಾಯಕ್ಕ ಮಾಯವ್ವ ಮಾಯಗಾರತಿ ಮಹಾಮಾಯಿ ಮಾಯಮ್ಮ ಇನ್ನು ಮುಂತಾದ ಹೆಸರುಗಳಿಂದ ಕರೆಯೋ ಈ ದೇವಿಯು ಆದಿಶಕ್ತಿ ಜಗನ್ಮಾತೆಯ ಶಕ್ತಿ ರೂಪವಾಗಿದ್ದಾಳೆ ದೇವಿಯು ಗರ್ಭಗುಡಿಯೊಳಗೆ ಅತ್ಯಾಕರ್ಷಕವಾಗಿದ್ದು ಐದು ಹೆಡೆಗಳ ಸರ್ಪಗಳ ಆಶ್ರಯದಲ್ಲಿರುವ ದೇವಿಯ ತಲೆಯ ಮೇಲೆ ಕಿರೀಟವನ್ನು ಹೊಂದಿದ್ದಾಳೆ ಚತುರ್ಭುಜಧಾರಿಯಾದ ತಾಯಿಯು ಮುಂಗೈಯಲ್ಲಿ ಬಳೆಗಳನ್ನು ತೊಟ್ಟು ಕಡ್ಗ ತ್ರಿಶೂಲ ಹಾವನ್ನ ಹಿಡಿದು ಮಂದಸ್ಮಿತಳಾಗಿ ಭಕ್ತರಿಗೆ ದರ್ಶನವನ್ನ ನೀಡುತ್ತಾ ಇದ್ದಾಳೆ ಈ ದೇವಿಯ ಮುಂದೆ ಬಂದು ದೀಪವನ್ನ ಹಚ್ಚಿದ್ರೆ ಪಾಪಗಳು ಪರಿಹಾರವಾಗಿ ಮನದ ಅಭೀಷ್ಟಗಳೆಲ್ಲವೂ ಪೂರ್ಣವಾಗುತ್ತೆ ಎಂದು ಹೇಳಲಾಗುತ್ತೆ ಚಿಂಚಳಿ ಗ್ರಾಮದ ಮೊದಲ ಆದಿದೇವತೆ ಹಿರಿದೇವಿಯಾಗಿದ್ದು ಇಂದಿಗೂ ಹಿರಿದೇವಿಗೆ ನೈವೇದ್ಯ ಸಮರ್ಪಿಸಿದ ನಂತರವೇ ಮಾಯಕ್ಕ ದೇವಿಗೆ ನೈವೇದ್ಯ ಹಾಗೂ ಪೂಜೆ ಮಾಡುವ ಪರಿಪಾಠ ಈ ದೇಗುಲದಲ್ಲಿ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ ಬಹಳ ಹಿಂದೆ ಕಿಲ ಹಾಗೂ ಕೀಟ ಎನ್ನುವ ರಾಕ್ಷಸರು ದೇವರಿಂದ ಗಂಡು ಹೆಣ್ಣು ಪ್ರಾಣಿ ಪಕ್ಷಿಗಳಿಂದ ತಮಗೆ ಮರಣ ಬರಬಾರದು ಎಂದು ವರವನ್ನ ಪಡೆದು ಇಲ್ಲಿರುವ ಜನರಿಗೆ ಹಿಂಸೆಯನ್ನ ನೀಡುತ್ತಾ ಇದ್ದರು ಆಗ ಇವರ ಸಂಹರಿಸೋದಕ್ಕೋಸ್ಕರ ದೇವಿಯು ಅರ್ಧನಾರೀಶ್ವರನ ರೂಪವನ್ನ ತಾಳಿ ಇಲ್ಲಿಗೆ ಬಂದು ಅಸುರರನ್ನ ಸಂಹಾರ ಮಾಡಿ ಮುಂದೆ ಇದೇ ಕ್ಷೇತ್ರದಲ್ಲಿ ಮಾಯಕ್ಕ ಎನ್ನುವ ಹೆಸರಿನಿಂದ ನೆಲೆ ನಿಂತಳು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ದೇವಿಯ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಹಾಲಹಳ್ಳ ಎಂಬ ಸ್ಥಳವಿದ್ದು ಈ ಜಾಗಕ್ಕೆ ಹಾಲಹಳ್ಳ ಎನ್ನುವ ಹೆಸರು ಬರೋದ್ರ ಹಿಂದೆ ಒಂದು ರೋಚಕ ಕತೆ ಕೂಡ ಇದೆ ಒಂದು ದಿನ ಮಾಯಕ್ಕ ಊರ ಹೊರಭಾಗದಲ್ಲಿರುವ ಹಳ್ಳದ ಬಳಿ ಹೋದಳಂತೆ ಅಲ್ಲಿ ಒಬ್ಬ ಕುರಿ ಕಾಯುವವ ಕುರಿ ಕಾಯ್ತಾ ಇದ್ದ ಆತನ ಬಳಿ ದೇವಿಯು ಸ್ವಲ್ಪ ಹಾಲನ್ನ ಕೇಳಿದಾಗ ಆತ ಹಾಲನ್ನು ಕೊಡಲು ನಿರಾಕರಿಸ್ತಾನೆ ಆಗ ಕೋಪಗೊಂಡ ದೇವಿಯು ಇನ್ನು ಮುಂದೆ ಈ ಹಳ್ಳದ ನೀರು ಹಾಲಾಗಿ ಹರಿಯಲಿ ಎಂದು ಶಾಪ ನೀಡಿದ್ಲು ಹೀಗಾಗಿ ಈ ಹಳ್ಳದ ನೀರು ಸಂಪೂರ್ಣವಾಗಿ ಹಾಲಾಗಿ ಹೋಯ್ತಂತೆ ಇದರಿಂದಾಗಿ ಈ ಹಳ್ಳಕ್ಕೆ ಹಾಲಹಳ್ಳ ಎನ್ನುವ ಹೆಸರು ಬಂದಿತು ಎಂದು ಹೇಳಲಾಗುತ್ತೆ ನಿತ್ಯ ದೇವಿಗೆ ಅಭಿಷೇಕ ಮಾಡಲು ಈ ಹಾಲಹಳ್ಳದಿಂದಲೇ ನೀರನ್ನ ತರಲಾಗ್ತಾ ಇದ್ದು ನೂಲು ಹುಣ್ಣಿಮೆಯ ದಿನ ದೇವಿಯು ಇಲ್ಲಿಗೆ ಬಂದು ಸ್ನಾನ ಮಾಡ್ತಾಳೆ ಎಂಬ ನಂಬಿಕೆ ಕೂಡ ಇಲ್ಲಿದೆ ಹೀಗಾಗಿ ಈ ಹಳ್ಳದಲ್ಲಿ ಸ್ನಾನ ಮಾಡೋದ್ರಿಂದ ಸಕಲ ರೋಗಗಳು ದೂರವಾಗಿ ಬದುಕಿನ ಎಲ್ಲಾ ಸಂಕಷ್ಟಗಳು ತಾಯಿಯ ಕೃಪೆಯಿಂದ ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಅಸಂಖ್ಯಾತ ಭಕ್ತರ ನಂಬಿಕೆಯಾಗಿದೆ ಇವಿಷ್ಟು ಮಾತ್ರವಲ್ಲದೆ ಹಾಲಹಳ್ಳದ ದಿಣ್ಣೆಯ ಮೇಲೆ ಇರುವ ಉಣ್ಣೆಯ ಕಲ್ಲುಗಳ ಬಗ್ಗೆಯೂ ಒಂದು ಮೈರೋಮಾಂಚನಕಾರಿ ಎನಿಸುವ ಕತೆ ಇದೆ ಒಮ್ಮೆ ಈ ಹಳ್ಳದ ದಡದಲ್ಲಿ ಕುರಿ ಕಾಯ್ತಾ ಇದ್ದ ಕುರುಬನ ಬಳಿ ಮಾಯಕ್ಕ ದೇವಿಯು ಒಂದು ದಿನ ಉಣ್ಣೆಯನ್ನ ನೀಡು ಎಂದು ಕೇಳುತ್ತಾಳೆ ಆಗ ಕುರುಬನು ಉಣ್ಣೆಯನ್ನ ನೀಡಲಿಲ್ಲವಂತೆ ಇದರಿಂದ ಮುನಿದ ದೇವಿಯು ಕುರಿಗಳೆಲ್ಲ ಕಲ್ಲಾಗಿ ಹೋಗಲಿ ಎಂದು ಶಾಪ ನೀಡಿದ್ಲು ಆಗ ಕುರಿಗಳೆಲ್ಲವೂ ಕಲ್ಲುಗಳಾಗಿ ಬದಲಾದುವು ಇದನ್ನ ನೋಡಿದ ಕುರುಬನು ಪಶ್ಚಾತ್ತಾಪಗೊಂಡು ಇನ್ನು ಮುಂದೆ ಪ್ರತಿ ವರ್ಷ ನಮ್ಮ ಜನಾಂಗದವರು ನಿನಗೆ ಉಣ್ಣೆಯನ್ನ ಕೊಡುತ್ತೇವೆ ನಮ್ಮ ಕುರಿಗಳನ್ನ ಸದಾಕಾಲ ಅನುಗ್ರಹಿಸು ಎಂದು ವರವನ್ನ ಬೇಡಿದ ಎಂದು ಇಲ್ಲಿರುವ ಕಲ್ಲು ಬಂಡೆಗಳ ಬಗ್ಗೆ ಹೇಳಲಾಗುತ್ತೆ ಇಂದಿಗೂ ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರೆಯ ಸಮಯದಲ್ಲಿ ಕುರುಬ ಜನಾಂಗದವರು ದೇವಿಗೆ ಉಣ್ಣೆಯನ್ನ ತಂದು ಒಪ್ಪಿಸುವ ಪದ್ಧತಿ ಇದೆ ಪ್ರತಿ ವರ್ಷ 15 ದಿನಗಳ ಕಾಲ ನಡೆಯುವ ಇಲ್ಲಿನ ಜಾತ್ರೆಯಲ್ಲಿ 15 ಲಕ್ಷಕ್ಕೂ ಹೆಚ್ಚು ಜನರು ಸೇರಿ ದೇವಿಯ ಆಶೀರ್ವಾದವನ್ನ ಪಡೆಯುತ್ತಾರೆ ನವರಾತ್ರಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಈ ಸುಕ್ಷೇತ್ರದಲ್ಲಿ ನವರಾತ್ರಿಯ ಒಂದೊಂದು ದಿನ ಒಂದೊಂದು ಬಗೆಯ ಅಲಂಕಾರವನ್ನ ಮಾಡಲಾಗುತ್ತೆ ಈ ದಿನದಲ್ಲಿ ಸರ್ವಾಲಂಕಾರ ಭೂಷಿತಳಾದ ದೇವಿಯನ್ನ ಕಣ್ತುಂಬಿಕೊಳ್ಳೋದೇ ಬದುಕಿನ ಒಂದು ಸೌಭಾಗ್ಯವಾಗಿದೆ ನವರಾತ್ರಿ ಮತ್ತು ಜಾತ್ರೆ ನಡೆಯುವ ಸಮಯದಲ್ಲಿ ಭಕ್ತರು ದೇವಿಗೆ ಬಂಗಾರ ಬೆಳ್ಳಿ ನಗದು ದವಸ ಧಾನ್ಯಗಳನ್ನ ಸಮರ್ಪಿಸಿ ತಮ್ಮ ಹರಕೆಯನ್ನ ತೀರಿಸಿಕೊಳ್ತಾರೆ ಅತ್ಯಂತ ಶಕ್ತಿಶಾಲಿಯಾದ ಈ ದೇವಿಯನ್ನ
ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು, ಭಕ್ತರು ದೇವಿಗೆ ಅಲಂಕಾರ ಸೇವೆ, ಆಭರಣ ಸಮರ್ಪಣೆ, ದೀಪ ಸೇವೆ, ಕುಂಕುಮಾರ್ಚನೆ ಇನ್ನು ಮುಂತಾದ ಸೇವೆಗಳನ್ನು ಮಾಡಿಸಬಹುದಾಗಿದೆ. ದೇವಿಯ ಈ ದಿವ್ಯ ದೇಗುಲವು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಳ್ಳಿ ಎಂಬ ಪುಟ್ಟ ಪ್ರದೇಶದಲ್ಲಿದ್ದು, ಈ ದೇವಸ್ಥಾನವು ಬೆಂಗಳೂರಿನಿಂದ 601 ಕಿಲೋಮೀಟರ್, ಮೈಸೂರಿನಿಂದ 633 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 193 ಕಿಲೋಮೀಟರ್, ಶಿವಮೊಗ್ಗದಿಂದ 390 ಕಿಲೋಮೀಟರ್, ಬೆಳಗಾವಿಯಿಂದ 104 ಕಿಲೋಮೀಟರ್, ರಾಯಭಾಗದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಮುಂಬೈ, ಬೆಂಗಳೂರು, ಹುಬ್ಬಳ್ಳಿ ಸೇರಿ ರಾಜ್ಯದ ಪ್ರಮುಖ ನಗರಗಳಿಂದ ಚಿಂಚಳ್ಳಿಗೆ ಬಸ್ ಸೌಲಭ್ಯವಿದ್ದು, ಚಿಂಚಳ್ಳಿಯು ಉತ್ತಮವಾದ ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ದೇಗುಲವನ್ನ ದರ್ಶನ ಮಾಡಿ ದೇವಿಯ ಆಶೀರ್ವಾದವನ್ನ ಪಡೆದು ಧನ್ಯರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.